ಗದಗ ದಾಸರಾ ಹಬ್ಬದ ಅಂಗವಾಗಿ ಗದಗದ ರೈಲ್ವೆ ಕ್ವಾರ್ಟರ್ಸ್ನಲ್ಲಿರುವ ವಿಜಯ ದುರ್ಗಾದೇವಿ ದೇವಸ್ಥಾನ ವಿಶೇಷ ಪೂಜೆ ಸಲ್ಲಿಸಲಾಯಿತು. ರಾಜ್ಯದಲ್ಲಿ ಬರದ ಛಾಯೆ ಆವರಿಸುವ ಕಾರಣ ಸಮೃದ್ಧವಾಗಿ ಮಳೆ ಬೆಳೆ ಬರಲಿ ಎಂಬ ದೃಷ್ಟಿಯಿಂದ ಹೋಮ್ ನಡೆಸಿದರು. 5 ದಿನಗಳ ಕಾಲ ಘಟ್ ಸ್ಥಾಪನೆ ಮಾಡಿ ಪೂಜೆ ಸಲ್ಲಿಸುತ್ತಾರೆ. ಭಕ್ತರ ಇಷ್ಟಾರ್ಥವನ್ನು ದುರ್ಗಾದೇವಿ ಈಡೇರಿಸುತ್ತಾಳೆಂದ ನಂಬಿಕೆ ಭಕ್ತರಾಗಿದೆ. ಓಂ ವೇದಾಧಿಮಕುಂದಮಲಾಭಂ ದೈತಾರಂ ಪರಮಾಗುರು ಸರ್ವಶಕ್ತ ಪ್ರಕಾರಂ ಭಾರ್ಗವಂ ಪ್ರಣಮಾಮ್ಯಹಂ ಶುಕ್ರವೇ ಸ್ವಾಹಾ. ಓಂ ಶಂ ಶಂ ಶ್ರೀ ದುರ್ಗಾದೇವಿ ದೇವಸ್ಥಾನ ಇದು ನೂರಾರು ವರ್ಷದಿಂದ ಐತಿ. ಇದು ಇಲ್ಲೇ ಗದಗ ರೈಲ್ವೆ ಕ್ವಾರ್ಟರ್ಸ್ನ ದೇವಸ್ಥಾನ ಇದು. ಇಲ್ಲಿ ಭಕ್ತರು ಎಲ್ಲ ಸುತ್ತಮುತ್ತಲ ಭಕ್ತರೆಲ್ಲ ಬಂದು ಇಲ್ಲಿ ದೇವಿಯ ಆಶೀರ್ವಾದ ಪಡಿತಾರೆ. ಅವ್ರ ಬೇಡಿಕೆಯನ್ನು ಈಡೇರಿಸುವಂಥ ದೇವಿ. ಇಲ್ಲಿ ನವರಾತ್ರಿ ಅಂತ ಘಟಸ್ಥಾಪನೆ 5 ದಿವಸ ಮಾಡ್ತೀವಿ ನಾವು. ಘಟಸ್ಥಾಪನೆ ಮಾಡಿ 5 ದಿವಸ, ಮೊದಲನೇ ದಿನ ಘಟಸ್ಥಾಪನೆ, 2ನೇ ದಿನ ಆಟ ಆಡಿಸ್ತೀವಿ, 3ನೇ ದಿನ ಹೋಮ ಮಾಡ್ತೀವಿ. ಈ ಹೋಮದಲ್ಲಿ 7 ವರ್ಷ ಆಯ್ತು ಈಗ ಮಾಡಕತ್ತು ನಾವು ಹೋಮ ಮಾಡಕತ್ತು. ಇಲ್ಲಿ ಎಲ್ಲ ಭಕ್ತರು ಇಲ್ಲಿ ರೈಲ್ವೆ ಕೊಡ್ಸೋರು ಎಲ್ಲರೂ ಸುತ್ತಮುತ್ತಲ ಎಲ್ಲರೂ ಬಂದು ಇಲ್ಲಿ ಆಶೀರ್ವಾದ ಪಡಿತಾರೆ. ಹೋಮ ದಿನವೂ ಅನ್ನ ಸಂತರಣೆ ಮಾಡ್ತೀವಿ ನಾವು 5 ಹೋಮ ದಿನ. ಮತ್ತು 5ನೇ ದಿನವೂ ಸೋಮವಾರ ದಿವಸ 5 ಆಗ್ತೈತಿ, ಅವತ್ತು ಮಹಾ ಅನ್ನ ಸಂತರ್ಪಣೆ ಇರ್ತೈತಿ. ಎಲ್ಲ ಭಕ್ತರು ಬಂದು ಮಹಾಪ್ರಸಾದ ಸ್ವೀಕರಿಸಬೇಕು. ನಮಸ್ಕಾರ. ನಾವು ಬೇಡೋದೇನೆಂದರೆ ಶ್ರೀ ವಿಜಯ ದುರ್ಗಾ ಯುವಕ ಮಂಡಳಿ ರೈಲ್ವೆ ಕ್ವಾರ್ಟರ್ಸ್ ಗದಗ ಇದರ ತರಪಿನಿಂದ ದಸರಾ ಉತ್ಸವ ನಾವು ವರ್ಷ ಮಾಡ್ಕೊಂಡು ಬಂದಿದ್ದೀವಿ. ಈ ದಿವಸ ಘಟ ಸ್ಥಾಪನೆ ಆಗಿ 5 ದಿವಸದಿಂದ 3ನೇ ದಿವಸ ಇಲ್ಲಿ ಹೋಮ 9ನೇ ವರ್ಷ ನಾವು ದರಸಲ ಮಾಡ್ಕೊಂಡು ಬಂದೀವಿ. ಇದನ್ನು ಸಾವಿರಾರು ಭಕ್ತರು ಬಂದು ಎಲ್ಲ ಗದಗ ಬೆಟಗೇರಿ ನಗರಸಭೆ ಎಲ್ಲರೂ ಬಂದು ಇಲ್ಲೇ ದರ್ಶನ ತೊಗೊಂಡು ಇದನ್ನು ಉಪಯೋಗ ಮಾಡ್ಕೊಂಡು ಎಲ್ಲರೂ ಇದು ಬೇಡಿ ದೂರನ್ನು ಕೊಟ್ಟು ಅವರು ಯಶಸ್ವಿಯಾಗಿ ದಸರಾ ಉತ್ಸವ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ನಮಸ್ತೆ. ಕನ್ನಡ ನಾಡಿನ ಹಾಗೂ ಕರ್ನಾಟಕ ನಾಡ ದಸರಾ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಇದು ಒಂದು ವಿಶೇಷ ದಸರಾ ಉತ್ಸವ ಅಂದರೆ ನಮ್ಮ ಗದಗಿನಲ್ಲಿ ರೈಲ್ವೆ ಕ್ವಾರ್ಟರ್ಸ್ ವಿಜಯ ದುರ್ಗ ದೇವಸ್ಥಾನದ 100 ವರ್ಷಗಳಿಂದ ನಮ್ಮ ಹಿರಿಯರು ಮಾಡ್ಕೊತ ಬಂದಿರೋರು. ಈಗೂ ನಾವು ಅವರ ಪಾಲನೆಯಲ್ಲಿ ನಾವು ಅದೇ ದಾರಿಯಲ್ಲಿ ಮುನ್ನುಗ್ಗುತ್ತಾ ಇದ್ದೀವಿ. ಮತ್ತು ಪ್ರತಿ ವರ್ಷದಂತೆ ನಾವು ಇಲ್ಲಿ ಹೋಮ ಮಾಡ್ತೀವಿ. ಈಗ 9ನೇ ವರ್ಷ ಆಯಿತು ಹೋಮ ಶುರು ಮಾಡಿ. ಮೊದಲೇ 5 ದಿನದ ಘಟ ಸ್ಥಾಪನೆ ಮಾಡ್ತೀವಿ. ಆ ನಂತರ ಇವತ್ತಿಗೆ 3ನೇ ದಿನ ಹೋಮ ಪೂಜೆ ಇದೆ. ಇವತ್ತು ಹೋಮ ಪೂಜೆಯಲ್ಲಿ ಭಕ್ತರೆಲ್ಲ ಪಾಲ್ಗೊಂಡು ಇದರ ಆ ತಾಯಿಯ ಆಶೀರ್ವಾದವನ್ನು ಪಡೆದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ